राजमात सैनिक हुडुकुत राजमात बड़ी पाटले पुत्र ನನಗೆ ಸ್ವಲ್ಪ ಸಮಯ ಬೇಕಿತ್ತು ಸಾಮ್ರಾಟರ ಪ್ರಸ್ತಾಪದ ಬಗ್ಗೆ ಯೋಚನೆ ಮಾಡಲು ಅದಕ್ಕೆ ನಾನು 2 ದಿನ ಏಕಾಂಗಿ ಆಗಿದ್ದೆ ಪಾಟಲಿಪುತ್ರದ ಹೊರಗೆ ನನಗೆ ಸತ್ಯ ಹೇಳು ಅಶೋಕ ಹೌದಮ್ಮ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ನಾನು ನಿನಗೆ ನನ್ನ ಮೇಲಾಣೆ ಸತ್ಯ ಹೇಳು ನನಗೆ ಏನು ಮುಚ್ಚಿಡಬೇಡ ನನ್ನಿಂದ ಅಶೋಕ ನಾನು ಅಲ್ಲಿಗೆ ಹೋಗಿದ್ದೆ ನಾನು ಹುಟ್ಟಿದ ಜಾಗಕ್ಕೆ ಇನ್ನು ಯಾರು ಹೇಳಿದರು ನಿನಗೆ ಅದರ ಬಗ್ಗೆ ಏಕೆ ಹೋಗಿದ್ದೆ ಅಲ್ಲಿಗೆ ನನ್ನ ತಂದೆಯ ಬಗ್ಗೆ ತಿಳಿದುಕೊಳ್ಳಲು ಅದೇ ಯಾಕೆ ನಾನು ನಿಮ್ಮ ಮತ್ತು ಆಚಾರ್ಯ ಚಾಣಕ್ಯರ ಮಾತು ಕೇಳಿಸಿಕೊಂಡೆ ಆಗ ನನಗೆ ಅವರು ಬದುಕಿದ್ದಾರೆ ಎಂದು ತಿಳಿಯಿತು ಅವರು ಪಾಟಲಿಪುತ್ರದಲ್ಲೇ ಇದ್ದಾರೆ ನನಗೆ ನಿನ್ನನ್ನು ಕೇಳಿ ಬೇಜಾರು ಮಾಡಲು ಇಷ್ಟವಿರಲಿಲ್ಲ ಅದಕ್ಕೆ ಆಚಾರ್ಯ ಚಾಣಕ್ಯರನ್ನು ಕೇಳಿದೆ ಅವರು ನನಗೆ ಏನನ್ನೂ ಹೇಳಲಿಲ್ಲ ಆಗ ದೇವರೇ ನನಗೆ ದಾರಿ ತೋರಿಸಿದ ಮತ್ತು ನಾನು ಅಲ್ಲಿಗೆ ಹೋದೆ ಅಲ್ಲಿ ನಿನ್ನ ಸುಟ್ಟ ಗುಡಿಸಲು ಹಾಗೆ ಇದೆ ಆದರೆ ಎಲ್ಲ ವ್ಯರ್ಥವಾಯಿತು ನಾನು ನೇರವಾಗಿ ಸಾಮ್ರಾಟರ ಬಳಿ ಸಹಾಯ ಕೇಳ ಪ್ರಣಾಮಗಳು ಆಚಾರ್ಯರೇ ಸಾಮ್ರಾಟರು ಎಲ್ಲಿ ಸಾಮ್ರಾಟರು ಈಗ ತಾನೇ ಮಹಾಮಂತ್ರಿಯ ಜೊತೆ ಹೋಗಿದ್ದಾರೆ ಮದುವೆಗೆ ಸಂಬಂಧಪಟ್ಟ ಸಿದ್ಧತೆಗಳ ಪರಿಶೀಲನೆ ಮಾಡಲು ರಾಜಮಾತೆ ನನಗೆ ಅರ್ಥವಾಗುತ್ತಿಲ್ಲ ನೀವು ನಿಮ್ಮ ಗೂಢಾಚಾರರ ವರದಿಯನ್ನು ಗಂಭೀರವಾಗಿ ಯಾಕೆ ನೋಡುತ್ತಿಲ್ಲ ಆ ವರಹಮೀರ ನಮ್ಮ ಬಗ್ಗೆ ಆಚಾರ್ಯ ಚಾಣಕ್ಯರಿಗೆ ಹೇಳಿಬಿಟ್ಟಿದ್ದರೆ ಆಗಲು ಆಚಾರ್ಯ ಚಾಣಕ್ಯ ನಮಗೆ ಏನು ಮಾಡಲಾರ ಚಾಣಕ್ಯ ಕೇವಲ ಮೂಕ ದರ್ಶಕನಾಗಿ ಮೌರ್ಯ ವಂಶ ಬೂದಿಯಾಗುವುದನ್ನು ನೋಡಬೇಕಾಗುತ್ತದೆ ಅದನ್ನು ನೀವು ಯಾವ ಆಧಾರದ ಮೇಲೆ ಹೇಳುತ್ತೀರಿ ಅಶೋಕ ನೀನು ಇಲ್ಲೇನು ಮಾಡುತ್ತಿದ್ದೀಯ ನಾನು ಚಾಣಕ್ಯರನ್ನು ಹುಡುಕುತ್ತಿದ್ದೇನೆ ಕೇವಲ ಹುಡುಕುತ್ತಿದ್ದೀಯೋ ಅಥವಾ ನಮ್ಮ ಮಾತನ್ನು ಕದ್ದು ಕೇಳುತ್ತಿದ್ದೀಯೋ ನಿಮ್ಮ ಮಾತು ಕದ್ದು ಕೇಳುವುದಕ್ಕಿಂತ ಹೆಚ್ಚು ಮಹತ್ವದ ಕೆಲಸ ಈ ಹೊತ್ತು ಚಾಣಕ್ಯರನ್ನು ಹುಡುಕುವುದು ಮತ್ತು ನಾವು ನಿನ್ನನ್ನು ಹುಡುಕುತ್ತಿದ್ದೆವು ಈಗ ನೋಡು ನೀನಾಗಿಯೇ ಬಂದಿದ್ದೀಯ ಇಲ್ಲಿ ಬಾ ನನ್ನ ಬಯಕೆಯಂತೆ ನೀನು ರಾಜಕುಮಾರ ಜಸ್ಟಿನ್ ಮದುವೆಯಲ್ಲಿ ಒಂದು ಮುಖ್ಯ ಕೆಲಸ ಮಾಡಬೇಕು ಪಂದ್ಯಾವಳಿ ಮುಗಿದಾಗಿನಿಂದ ಎಲ್ಲರೂ ನನ್ನನ್ನು ಮಹತ್ವದ ಜವಾಬ್ದಾರಿ ಹೊರಲು ಯೋಗ್ಯನೆಂದು ತಿಳಿಯತೊಡಗಿದ್ದಾರೆ ಅಪ್ಪಣೆ ಕೊಡಿ ಗ್ರೀಕರಲ್ಲಿ ಮದುವೆಗೆ ಸಂಬಂಧಿಸಿದ ಒಂದು ಕಾರ್ಯವಿದೆ ಒಬ್ಬ ವಿಶೇಷ ಬಾಲಕನನ್ನ ಆಯ್ಕೆ ಮಾಡಲಾಗುತ್ತದೆ ವಧುವಿಗಾಗಿ ನದಿಯಿಂದ
ಒಂದು ಕಲಶ ಶುದ್ಧ ನೀರು ತುಂಬಿ ತರಬೇಕು. ವಧು ಆ ನೀರಲ್ಲಿ ಸ್ನಾನ ಮಾಡಬೇಕು. ನನ್ನ ಬಯಕೆಯಂತೆ ಈ ಜವಾಬ್ದಾರಿಯನ್ನು ನೀನೇ ಹೊರಬೇಕು. ಆದರೆ ಇದನ್ನು ನೀವು ರಾಜಕುಟುಂಬದ ಯಾವುದೇ ಹುಡುಗನಿಗೆ ಹೇಳಬಹುದಿತ್ತು, ನಾನೇ ಯಾಕೆ? ಕಾರಣ ಏನೆಂದರೆ ಆ ತುಂಬಿದ ಕಲಶದಿಂದ ಒಂದು ಹನಿ ನೀರು ಕೆಳಗೆ ಚೆಲ್ಲಬಾರದು. ಮತ್ತು ನನ್ನ ಪ್ರಕಾರ ನಿನ್ನಷ್ಟು ಶಕ್ತಿಶಾಲಿ ಬಾಲಕ ನಮ್ಮ ರಾಜಕುಟುಂಬದಲ್ಲಿ ಯಾರೂ ಇಲ್ಲ. ಸಿಯಾಮಕ್ ಗಾಯಗೊಂಡಿದ್ದಾನೆ, ಅವನು ಈ ಕೆಲಸ ಮಾಡಲು ಸಾಧ್ಯವಿಲ್ಲ. ದ್ರುಪದ ತುಂಬಾ ಚಿಕ್ಕವನು. ಇನ್ನು ಸುಶೀಮ, ಅವನ ಅಸಭ್ಯ ವರ್ತನೆ ಕಂಡ ಮೇಲೆ ಇಷ್ಟು ದೊಡ್ಡ ಜವಾಬ್ದಾರಿ ನಾನವನಿಗೆ ವಹಿಸಲಾರೆ. ನೀನು ಇದನ್ನು ನಿನ್ನ ಸೌಭಾಗ್ಯ ಅಂದುಕೊಳ್ಳಬೇಕು. ರಾಜಮಾತೆ ತಾವೇ ನಿನ್ನಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ, ಅದು ಇಷ್ಟು ಮಹತ್ವದ ಕೆಲಸಕ್ಕಾಗಿ. ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ರಕ್ಷಣಾ ವ್ಯವಸ್ಥೆಯ ಪರಿಶೀಲನೆಗಾಗಿ ಆಚಾರ್ಯ ಚಾಣಕ್ಯರು, ಸಾಮ್ರಾಟರು ಮತ್ತು ಮಹಾಮಂತ್ರಿಗಳು ಒಂದೆಡೆ ಸೇರಲಿದ್ದಾರೆ. ಆಚಾರ್ಯ ಚಾಣಕ್ಯರನ್ನು ಭೇಟಿ ಮಾಡಲು ಇದೇ ಸರಿಯಾದ ಸಮಯ. ಧನ್ಯವಾದ ರಾಜಮಾತೆ, ಇದು ನನ್ನ ಸೌಭಾಗ್ಯ ಮತ್ತು ನಾನು ಈ ಜವಾಬ್ದಾರಿಯನ್ನು ಖಂಡಿತ ವಹಿಸಿಕೊಳ್ಳುತ್ತೇನೆ. ಆದರೆ ಈಗ ನಾನು ಒಂದು ಮುಖ್ಯ ಕೆಲಸಕ್ಕಾಗಿ ಹೋಗಬೇಕಾಗಿದೆ. ಅಪ್ಪಣೆ ಕೊಡಿ. ನಿಮಗೆ ಕೇಳಿಸಿದೆ, ಆಚಾರ್ಯ ಚಾಣಕ್ಯ ಮತ್ತು ಸಾಮ್ರಾಟರು ಈಗ ಭೇಟಿಯಾಗಲಿದ್ದಾರೆ ರಕ್ಷಣಾ ವ್ಯವಸ್ಥೆಯ ಪರಿಶೀಲನೆ ಮಾಡಲು. ಆಚಾರ್ಯ ಚಾಣಕ್ಯರು ಒಂದು ವೇಳೆ ಸಾಮ್ರಾಟ ಬಿಂದುಸಾರರಿಗೆ ನಮ್ಮ ಯೋಜನೆಯ ಬಗ್ಗೆ ಹೇಳಿಬಿಟ್ಟರೆ ಆಗ ನಮ್ಮ ಇಡೀ ಯೋಜನೆ ವಿಫಲವಾಗುವುದು. ಹಾಗೆ ಏನು ಆಗುವುದಿಲ್ಲ ಮಹಾರಾಜ. ನಾನು ನನ್ನ ಸೈನಿಕರಿಗೆ ಸೂಚನೆ ಕೊಟ್ಟಿದ್ದೇನೆ, ಅತಿಥಿಗಳ ರಕ್ಷಣೆ ಎಲ್ಲದಕ್ಕಿಂತ ಮುಖ್ಯ. ನೀವು ನೋಡಿದರೆ ನಿಮಗೆ ತಿಳಿಯುತ್ತದೆ. ಖಂಡಿತ ಮೀರ್, ಖಂಡಿತ. ನಾನು ಆದಷ್ಟು ಬೇಗ ಸಾಮ್ರಾಟರಿಗೆ ಈ ಮದುವೆಯ ಹಿಂದೆ ಅಡಗಿರುವ ಸಂಚಿನ ಬಗ್ಗೆ ತಿಳಿಸಬೇಕು. ಈ ಮದುವೆಯನ್ನು ತಡೆಯಲೇಬೇಕು. ಇನ್ನು ಯಾರು ತಡೆಯಲಾರರು. ನಾನು ನನ್ನ ತಂದೆಯ ಬಗ್ಗೆ ತಿಳಿದುಕೊಳ್ಳುತ್ತೇನೆ. ಆಚಾರ್ಯ ಚಾಣಕ್ಯರು ಸಾಮ್ರಾಟರ ಮುಂದೆ ಹೋಗುತ್ತಲೇ ನನ್ನ ಜೀವನದ ಬಹಳ ದೊಡ್ಡ ರಹಸ್ಯ ತೆರೆದುಕೊಳ್ಳುತ್ತದೆ. ಈ ರಹಸ್ಯ ಯಾವತ್ತೂ ತೆರೆದುಕೊಳ್ಳುವುದಿಲ್ಲ. ಎಲ್ಲ ಗೊತ್ತಿದ್ದರೂ ಸಹ ಚಾಣಕ್ಯ ಏನು ಮಾಡಲು ಸಾಧ್ಯವಿಲ್ಲ. ನೀವು ಕೇಳಿಸಿಕೊಳ್ಳಲಿಲ್ಲ. ಆಚಾರ್ಯ ಚಾಣಕ್ಯ ಮತ್ತು ಬಿಂದುಸಾರ ಭೇಟಿಯಾಗಲಿದ್ದಾರೆ. ಭೇಟಿಯಾಗಲಿದ್ದಾರೆ, ಆದರೆ ಭೇಟಿಯಾಗುವುದಿಲ್ಲ. ಏಕೆಂದರೆ ಚಾಣಕ್ಯ ಬಿಂದುಸಾರನವರೆಗೆ ಹೋಗುವುದೇ ಇಲ್ಲ. ಆಚಾರ್ಯ ಚಾಣಕ್ಯರು ಎಲ್ಲಿ ಹೋದರು? ಈ ರೋಗಿಗಳನ್ನು ಮುಟ್ಟುವುದು ನನ್ನಂಥ ರಾಜಕುಮಾರನಿಗೆ ಇದಕ್ಕಿಂತ ಅಸಹ್ಯ ಇನ್ಯಾವುದೂ ಇಲ್ಲ. ನನ್ನ ವಶಕ್ಕೆ ಕೊಟ್ಟಿದ್ದರೆ ಗಡಿಯ ಹೊರಗೆ ಬಿಟ್ಟು ಬರುತ್ತಿದ್ದೆ ಪ್ರಾಣಿಗಳ ಜೊತೆಗೆ. ಹೋಗು. ಪುತ್ರ, ನಿನಗೆ ನಿನ್ನ ತಂದೆಯಿಂದ ಕ್ಷಮೆ ನಿರೀಕ್ಷೆ ಇದ್ದರೆ ನೀನು ಅವರ ವಿಶ್ವಾಸ ಗೆಲ್ಲಬೇಕು. ಪೂರ್ಣ ನಿಷ್ಠೆಯಿಂದ ಚಾಣಕ್ಯರ ಶಿಕ್ಷೆ ಪೂರೈಸಬೇಕು. ದಾಸ ದಾಸಿಯರ ಮುಂದೆ ನೀನು ಇಷ್ಟು ಜೋರಾಗಿ ಗೊಣಗಾಡಿದರೆ ಬಹುಶಃ ಇದು ಸಾಮ್ರಾಟರನ್ನು ತಲುಪಬಹುದು. ಚಿಂತಿಸಬೇಡ ಅಮ್ಮ, ಅಪ್ಪಾಜಿಗೆ ನನ್ನ ಜೈಕಾರದ ಹೊರತು ಬೇರೇನೂ ಕೇಳಿಸುವುದಿಲ್ಲ. ರಾಜಕುಮಾರ ಸುಶೀಮನಿಗೆ, ರಾಜಕುಮಾರ ಸುಶೀಮನಿಗೆ, ರಾಜಕುಮಾರ ಸುಶೀಮನಿಗೆ, ರಾಜಕುಮಾರ ಸುಶೀಮನಿಗೆ.
ಸಾಮ್ರಾಟರೇ, ದೇವರ ಆಶೀರ್ವಾದವೇ ರಾಜಕುಮಾರ ಸುಶೀಮನಿಗೆ ಬಂದಂತಿದೆ. ರೋಗಿಗಳನ್ನು ಕರೆದುಕೊಂಡು ಬರಲು ಹಗಲು ರಾತ್ರಿ ಎತ್ತಿನ ಬಂಡಿಗಳ ವ್ಯವಸ್ಥೆ ಮಾಡಿದ್ದಾರೆ ಅವರು. ಎತ್ತಿನ ಬಂಡಿ ವ್ಯವಸ್ಥೆ ಮಾಡಲು ಕಾರಣವಿದೆ. ರೋಗಿಗಳನ್ನು ಕರೆತರುವ ನೆವದಲ್ಲಿ ನಾನೂ ಹೊರಗೆ ಇರಬಹುದು ಮತ್ತು ಎಲ್ಲ ಜನರು ಅಪ್ಪಾಜಿಯ ಬಳಿ ನನ್ನನ್ನು ಹೊಗಳುವರು. ರೋಗಿಗಳ ಜೊತೆಗೆ ರೋಗ ನಿವಾರಣೆ ಬಗ್ಗೆಯೂ ನಾನು ಚಿಂತಿಸುತ್ತಿದ್ದೇನೆ ಎಂದು. ಅತಿ ಉತ್ತಮ. ಆ ಧೂರ್ತ ಚಾಣಕ್ಯನ ಶಿಕ್ಷೆ ತಪ್ಪಿಸಿಕೊಳ್ಳಲು ಬಹಳ ಒಳ್ಳೆಯ ಉಪಾಯ ಮಾಡಿದ್ದೀಯ ನೀನು. ಹೌದು ಅಮ್ಮ, ನಾನು ಎಲ್ಲ ಕಲಿತಿದ್ದೇನೆ. ಹೇಗೆ ರಾಜನನ್ನು ಪ್ರಸನ್ನಗೊಳಿಸಿ ರಾಜ್ಯದ ಉಪಯೋಗ ನನಗಾಗಿ ಮಾಡಿಕೊಳ್ಳಬೇಕು. ಈ ಆಟ ನನಗೆ ಮೊದಲು ಗೊತ್ತಿರಲಿಲ್ಲ. ಕೋಪದಿಂದ ತಪ್ಪು ಮಾಡಿಬಿಟ್ಟೆ. ಆದರೆ ನಿಯಂತ್ರಣದ ಉಪಾಯ ಈಗ ಕಂಡುಕೊಂಡಿದ್ದೇನೆ. ನಿನ್ನಿಂದ ಈ ನಿರೀಕ್ಷೆ ಇರಲಿಲ್ಲ. ಅದು ಇಲ್ಲ ಅಪ್ಪಾಜಿ, ಅದು ಅಮ್ಮನ ಬಳಿ. ನಿನ್ನ ಕೋಪದ ಮೇಲೆ ನಿಯಂತ್ರಣ ಸಾಧಿಸುವ ಜೊತೆಗೆ ನೀನು ಸೇವಾಭಾವದಿಂದ ಈ ಚಿಕಿತ್ಸಾಲಯದಲ್ಲಿ ತೋರಿದ ವರ್ತನೆ ನನಗೆ ಬಹಳ ತೃಪ್ತಿ ತಂದಿದೆ. ಆಚಾರ್ಯ ಚಾಣಕ್ಯರದ್ದು ಇದೇ ಉದ್ದೇಶವಾಗಿತ್ತು. ಕೇವಲ ನಾನು ಮಾತ್ರವಲ್ಲ, ಎಲ್ಲರೂ ನಿನ್ನ ಬಗ್ಗೆ ಸಂತುಷ್ಟರಾಗಿದ್ದಾರೆ. ನನಗೆ ಆಚಾರ್ಯ ಚಾಣಕ್ಯರ ಬಗ್ಗೆ ಚಿಂತೆ ಇದೆ. ಆದರೆ ನಾನೂ ತೀರ್ಮಾನಿಸಿದ್ದೇನೆ, ಅವರು ನನ್ನನ್ನು ಕ್ಷಮಿಸುವವರೆಗೂ ನಾನು ಈ ಶಿಕ್ಷೆಯನ್ನು ನನ್ನ ಸೌಭಾಗ್ಯವೆಂದುಕೊಂಡು ಮಾಡುತ್ತಾ ಇರುತ್ತೇನೆ. ವಾಸ್ತವದಲ್ಲಿ ಆಚಾರ್ಯ ಚಾಣಕ್ಯರ ಈ ಶಿಕ್ಷೆ ನನ್ನ ಪಾಲಿಗೆ ಆಶೀರ್ವಾದವಾಗಿದೆ. ಆಂತರಿಕ ಬದಲಾವಣೆಯ ಇಂಥ ಅನುಭವ ನನಗೆ ಯಾವತ್ತೂ ಆಗಿರಲಿಲ್ಲ. ನನಗೆ ವಿಶ್ವಾಸವಿದೆ, ಆಚಾರ್ಯ ಚಾಣಕ್ಯರು ನಿನ್ನ ಬಗ್ಗೆ ಸಂತುಷ್ಟರಾಗುತ್ತಾರೆ. ಬದಲಾವಣೆ ನಿಚ್ಚಳವಾಗಿದೆ. ಕುಟಿಲ ನೀತಿ ಮತ್ತು ಸಿಂಹಾಸನದ ಆಟದಲ್ಲಿ ನೀನು ನಿಪುಣನಾಗಿ ಬಿಟ್ಟಿದ್ದೀಯ. ಕ್ಷಮೆ ಇರಲಿ ಮಿತ್ರ, ನಾನು ನಿನ್ನನ್ನು ನೋಡಲಿ. ಪರವಾಗಿಲ್ಲ, ನಾನು ಮೊದಲೇ ನಿನ್ನನ್ನು ಗಮನಿಸಿದ್ದೆ. ನೀನು ಚಾಣಕ್ಯರನ್ನು ಎಲ್ಲಾದರೂ ನೋಡಿದೆಯಾ? ಅವರು ಇಲ್ಲಿಗೆ ಬಂದಿದ್ದರು, ನಾನು ನೋಡಿರಲಿಕ್ಕಿಲ್ಲ. ನನ್ನ ತಾತ ನನಗೆ ಕಲಿಸಿದ್ದಾನೆ, ಅಭ್ಯಾಸ ಮಾಡುವಾಗ ನಮ್ಮ ಗಮನ ಕೇವಲ ನಮ್ಮ ಗುರಿ ಮತ್ತು ಆಯುಧದ ಮೇಲೆ ಇರಬೇಕು. ಮತ್ತು ನನ್ನ ಗುರಿ ಮಗಧದ ಸಾಮ್ರಾಟನಾಗಿ ಅಪ್ಪಾಜಿಯ ಗೌರವ ಹೆಚ್ಚಿಸುವುದು. ನೀನು ನಿನ್ನ ತಂದೆಯನ್ನು ತುಂಬಾ ಪ್ರೀತಿಸುತ್ತೀಯಲ್ಲವೇ? ಕೇವಲ ಅವರ ಸಂತೋಷಕ್ಕಾಗಿ ನೀನು ಇಷ್ಟೆಲ್ಲ ಕಷ್ಟಪಡುತ್ತಿದ್ದೀಯ. ಕೇವಲ ಪ್ರೇಮವಷ್ಟೇ ಅಲ್ಲ, ಇದು ಒಬ್ಬ ಪುತ್ರನ ಕರ್ತವ್ಯ ಕೂಡ, ತನ್ನ ತಂದೆಗೆ ಹೆಮ್ಮೆ ನೀಡುವುದು. ಹಾಗಾದರೆ ಪುತ್ರನಿಗಾಗಿ ತಂದೆಯ ಕರ್ತವ್ಯವೇನು? ತಂದೆಯ ಕೆಲಸದಿಂದ ಪುತ್ರ ಹೆಮ್ಮೆ ಪಡುವುದು ಮುಖ್ಯವಾಗುವುದಿಲ್ಲವೇ? ನನಗೆ ನನ್ನ ತಂದೆಯ ಬಗ್ಗೆ ಹೆಮ್ಮೆ ಇದೆ, ಆದರೆ ನೀನು ಯಾಕೆ ಈ ಪ್ರಶ್ನೆ ಕೇಳುತ್ತಿದ್ದೀಯ? ನನ್ನ ಪ್ರಶ್ನೆ ನಿಮಗಲ್ಲ, ನನ್ನ ತಂದೆಯ ಕುರಿತಾಗಿತ್ತು. ನಿನ್ನ ತಂದೆ ಅದು ಯಾರೆಂದು ನಿನಗೆ ತಿಳಿದಿಲ್ಲ ತಾನೆ? ಹೌದು, ಆದರೆ ಸದ್ಯದಲ್ಲೇ ತಿಳಿಯಲಿದೆ ಎಲ್ಲವೂ. ಅದಕ್ಕೆ ನಾನು ಚಾಣಕ್ಯರನ್ನು ಹುಡುಕುತ್ತಿದ್ದೇನೆ. ಇದೇನು ನಡೆಯುತ್ತಿದೆ ಅಶೋಕ, ನನಗೆ ಹೇಳು. ಒಂದು ಸಲ ಚಾಣಕ್ಯರು ಸಿಕ್ಕಿಬಿಡಲಿ, ನಾನು ಎಲ್ಲವನ್ನೂ ಹೇಳುತ್ತೇನೆ. ಸಾಮ್ರಾಟರು ಒಳಗಿದ್ದಾರೆಯೇ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅರಮನೆಯ ಕಡೆ ಹೋದರು.
ಆದಷ್ಟು ಬೇಗ ಅರಮನೆಗೆ ಹೋಗಬೇಕು ನಾನು. ಅಶೋಕ ಎಲ್ಲಿಗೆ ಹೊರಟು ಹೋದ? ಕೊನೆಗೂ ನಾನು ನಿಮ್ಮನ್ನು ಹುಡುಕಿ ಬಿಟ್ಟೆ, ಬನ್ನಿ ನನ್ನ ಜೊತೆ. ಸಮಯವಿಲ್ಲ ನನ್ನ ಬಳಿ. ಈಗ ನಾನು ಸಾಮ್ರಾಟರ ಜೊತೆ ಒಂದು ಮುಖ್ಯ ವಿಷಯವನ್ನು ಮಾತನಾಡಲು ಹೋಗುತ್ತಿದ್ದೇನೆ. ನಾನು ಅದನ್ನೇ ಹೇಳಲು ಹುಡುಕುತ್ತಿದ್ದೆ ನಿಮ್ಮನ್ನು. ಸಾಮ್ರಾಟರು ನಿಮ್ಮನ್ನು ಭೇಟಿಯಾಗಲು ಬಯಸಿದ್ದಾರೆ. ಏನು ವಿಷಯ? ಬಹುಶಃ ಏನೋ ಕೇಳಲು ಇರಬಹುದು, ಏನೋ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರಬಹುದು. ಅದು ಭೇಟಿಯಾದ ಮೇಲೆ ಗೊತ್ತಾಗುವುದು. ಅವರು ತಮ್ಮ ಕೋಣೆಯಲ್ಲಿ ನಿಮಗಾಗಿ ಕಾದಿದ್ದಾರೆ. ಸಾಮ್ರಾಟರು ಕೋಣೆಯಲ್ಲಿದ್ದಾರ? ಹೌದು. ಸಾಮ್ರಾಟ, ದಾಳಿ ಮಾಡಲು ಇದೇ ಸರಿಯಾದ ಸಮಯ. ನಿಮ್ಮ ತಂದೆ ಸಾಮ್ರಾಟ ಚಂದ್ರಗುಪ್ತ ಮೌರ್ಯರು ಎಲ್ಲ ರಾಜ್ಯಗಳ ಮೇಲೂ ವಿಜಯ ಪತಾಕೆ ಹಾರಿಸಿದ್ದರು. ಕಳಿಂಗದ ಹೊರತಾಗಿ ನೀವು ಅವರ ಕನಸನ್ನು ಪೂರ್ಣಗೊಳಿಸುವುದಿಲ್ಲವೇ? ಗ್ರೀಕ್ ಸೇನೆಯ ಬಳಿ ಒಂದಷ್ಟು ವಿಶೇಷ ಆಯುಧವಿದೆ. ಅದರ ಮುಂದೆ ಕಳಿಂಗ ನಿಲ್ಲುವುದು ಅಸಾಧ್ಯ ಸಾಮ್ರಾಟರೇ. ನನಗೆ ಗ್ರೀಕರ ಮೇಲೆ ಮೊದಲಿನಿಂದಲೂ ಸಂದೇಹವಿತ್ತು. ಇಂದು ಸಾಮ್ರಾಟರ ಮುಂದೆ ಸತ್ಯ ಬಹಿರಂಗವಾಗುವುದು. ಮತ್ತು ಈ ಸತ್ಯ ನನ್ನ ಬದುಕಿನ ಅನೇಕ ಸತ್ಯಗಳನ್ನು ತೆರೆದಿಡುವುದು. ಈ ಬಾರಿ ಆಚಾರ್ಯ ಚಾಣಕ್ಯರು ಉತ್ತರ ನೀಡಲೇಬೇಕು. ನಿಲ್ಲು ಅಶೋಕ. ಆಚಾರ್ಯರೇ ನಿಲ್ಲಿ. ಅಮ್ಮ, ಅಮ್ಮ, ನೀನು ಆಣೆ ಮಾಡಿದ್ದೆ ನನ್ನನ್ನು ತಡೆಯುವುದಿಲ್ಲ ಎಂದು. ಇಷ್ಟು ವರ್ಷಗಳಲ್ಲಿ ಮೊದಲ ಸಲ ನಾನು ಸತ್ಯದ ಸಮೀಪ ಬಂದಿದ್ದೇನೆ. ಅಮ್ಮ, ಈ ಅವಕಾಶ ನಾನು ಹೇಗೆ ಬಿಟ್ಟುಕೊಡಲಿ? ವಿಷಯ ಕೇವಲ ಅವಕಾಶದ್ದಲ್ಲ. ಅದಕ್ಕೆ ಮೊದಲು ನಾವು ಈ ಅವಕಾಶದ ಲಾಭ ಪಡೆಯಲು ಸಿದ್ಧರಾಗಿದ್ದೇವೋ ಇಲ್ಲವೋ ನೋಡಬೇಕು. ಸಿದ್ಧತೆ ಅಗತ್ಯವಾಗಿದ್ದರೆ ಅದಕ್ಕೆ ತಡವೇಕೆ? ಗ್ರೀಕರ ಆಯುಧ ಪ್ರಯೋಗದಲ್ಲಿ ತರಬೇತಿ ಪಡೆಯಲು ನಿಮ್ಮ ಸೇನಾಧಿಕಾರಿಗಳನ್ನು ಈಗಲೇ ಕಳಿಸಿಕೊಡಿ. ಸಮಯ ಹಾಳು ಮಾಡುವುದು ಏಕೆ? ನನಗೆ ಅರ್ಥವಾಗುತ್ತದೆ ಅಮ್ಮ. ಆದರೆ ಇಷ್ಟು ದೊಡ್ಡ ತೀರ್ಮಾನ ಆಚಾರ್ಯ ಚಾಣಕ್ಯರ ಜೊತೆ ಚರ್ಚೆ ಮಾಡದೆ ಇಲ್ಲ ಅಮ್ಮ. ಖಂಡಿತವಾಗಿ. ನಾನು ನಿನ್ನನ್ನು ತಡೆಯಲು ಬಂದಿಲ್ಲ ಪುತ್ರ, ನಿನ್ನಿಂದ ಮಾತು ಪಡೆಯಲು ಬಂದಿದ್ದೇನೆ. ಇಂದು ಯಾವುದೇ ಸತ್ಯ ಗೊತ್ತಾದರೂ ಅದರ ನಂತರ ನೀನು ತೀರ್ಮಾನ ತೆಗೆದುಕೊಳ್ಳುವ ಮೊದಲು ನನ್ನ ಮೇಲೆ ನಂಬಿಕೆ ಇಡಬೇಕು. ನಾನು ಈವರೆಗೆ ಮಾಡಿದ್ದೆಲ್ಲವೂ ನಿನ್ನ ಒಳಿತಿಗಾಗೇ ಆಗಿತ್ತು. ನಾನು ನಿನ್ನಿಂದ ಸತ್ಯ ಮುಚ್ಚಿಟ್ಟಿದ್ದೆ. ಅದರ ಹಿಂದಿನ ಕಾರಣ ಏನೇ ಆಗಿದ್ದರೂ
ಅದು ಈ ಸತ್ಯಕ್ಕಿಂತ ಹೆಚ್ಚು ಮುಖ್ಯವಾಗಿತ್ತು. ಅಮ್ಮ, ಇದನ್ನು ನೀನು ಹೇಳುವ ಅಗತ್ಯವೇ ಇಲ್ಲ. ಯಾವ ಸತ್ಯವೂ ನಿನ್ನ ಮೇಲಿನ ನನ್ನ ನಂಬಿಕೆಯನ್ನು ಬದಲಿಸಲಾರದು. ಆಚಾರ್ಯರು ಕಾಯಲಿಲ್ಲ, ಒಬ್ಬರೇ ಹೋದರೂ ಸಾಮ್ರಾಟರನ್ನು ಭೇಟಿಯಾಗಲು. ಆಗಲಿ ಅಮ್ಮ, ಗ್ರೀಕ್ ಆಯುಧಗಳ ಬಳಕೆ ಮತ್ತು ಸೈನಿಕರ ತರಬೇತಿಯ ಬಗ್ಗೆ ನಾನು ಮೀರ್ ಜೊತೆ ಖಂಡಿತ ಮಾತನಾಡುತ್ತೇನೆ. ನಾವು ತಡ ಮಾಡಬಾರದು, ಪ್ರತಿ ಕ್ಷಣವೂ ಅಮೂಲ್ಯ. ನೀವು ಆದಷ್ಟು ಬೇಗ ಆಚಾರ್ಯರ ಜೊತೆ ಚರ್ಚೆ ಮಾಡಿ. ಖಂಡಿತ, ಆಚಾರ್ಯರು ಸದ್ಯದಲ್ಲೇ ಅಶೋಕರ ಜೊತೆ ಬರಲಿದ್ದಾರೆ, ನಾನು ಅವರ ಜೊತೆ ಮಾತನಾಡುತ್ತೇನೆ. ಸಾಮ್ರಾಟರೇ, ಅಶೋಕ ನಿಮ್ಮನ್ನು ಕಾಣಲು ಅನುಮತಿ ಬಯಸಿದ್ದಾನೆ. ಕಳುಹಿಸು. ನೀನು ಆಚಾರ್ಯ ಚಾಣಕ್ಯರನ್ನು ಕರೆಯಲು ಹೋಗಿದ್ದೆ. ಅವರು ಬರಲಿಲ್ಲವೇ? ಬರಲಿಲ್ಲವೇ? ಅವರು ನನ್ನ ಜೊತೆಗೆ ಹೊರಟಿದ್ದರು ನಿಮ್ಮನ್ನು ಭೇಟಿಯಾಗಲು. ಎಲ್ಲಿ ಹೋದರು? ಸಾಮ್ರಾಟರೇ, ಆಚಾರ್ಯ ಚಾಣಕ್ಯರು ನಿಮಗೆ ಸಂದೇಶ ಕಳಿಸಿದ್ದಾರೆ. ಆಚಾರ್ಯ ಚಾಣಕ್ಯರು ಕೆಲವು ದಿನಗಳ ಮಟ್ಟಿಗೆ ಪಾಟಲಿಪುತ್ರದಿಂದ ಹೊರಗೆ ಹೋಗುತ್ತಿದ್ದಾರಂತೆ, ಏನೋ ಖಾಸಗಿ ಕೆಲಸಕ್ಕೆ. ಅಂಥದೇನಾಯಿತು? ಇದು ಅಸಾಧ್ಯ. ಅವರು ನನ್ನ ಜೊತೆಗೆ ಬರುತ್ತಿದ್ದರು ನಿಮ್ಮನ್ನು ಭೇಟಿಯಾಗಲು. ಅವರು ನಿಮ್ಮನ್ನು ಭೇಟಿಯಾಗುವ ಅವಸರದಲ್ಲಿದ್ದರು, ನನಗಾಗಿ ಒಂದು ಕ್ಷಣವೂ ನಿಲ್ಲಲಿಲ್ಲ. ಇಷ್ಟು ಬೇಗ ಪತ್ರ ಬರೆದು ಪಾಟಲಿಪುತ್ರದಿಂದ ಹೋಗಿಬಿಟ್ಟರೆ ಇದು ಸಾಧ್ಯವಿಲ್ಲ. ಅಶೋಕ, ನೀನು ಚಿಂತೆ ಮಾಡಬೇಡ. ಆಚಾರ್ಯ ಚಾಣಕ್ಯ ಮರಳಿ ಬರಲಿ, ನಿನ್ನ ತಂದೆಯ ಬಗ್ಗೆ ಅವರನ್ನು ಖಂಡಿತ ಕೇಳುತ್ತೇನೆ. ಹಾಗಾದರೆ ಆಚಾರ್ಯರು ಮರಳುವವರೆಗೂ ಸೈನಿಕರ ತರಬೇತಿ ತಡೆಹಿಡಿಯಬೇಕೇ? ತರಬೇತಿ ಆರಂಭ ಮಾಡಬಹುದು, ಆದರೆ ಕಳಿಂಗದ ಮೇಲೆ ದಾಳಿ ಮಾಡುವ ತೀರ್ಮಾನ ಆಚಾರ್ಯರ ಜೊತೆ ಚರ್ಚಿಸಿ ಕೈಗೊಳ್ಳಬಹುದು. ಒಂದು ವೇಳೆ ಆಚಾರ್ಯರು ಒಪ್ಪದೆ ಹೋದರೂ ತರಬೇತಿ ವ್ಯರ್ಥವಾಗುವುದಿಲ್ಲ ಸಾಮ್ರಾಟರೇ, ಸೇನೆ ಮತ್ತಷ್ಟು ಬಲಗೊಳ್ಳುವುದು. ಆಗಲಿ. ಚಾಣಕ್ಯ ಏನಾದ, ಎಲ್ಲಿ ಹೋದ, ಯಾರಿಗೂ ಗೊತ್ತಾಗುವುದಿಲ್ಲ. ಇನ್ನು ಈ ಮದುವೆಯನ್ನು ತಡೆಯುವವರು ಯಾರೂ ಇರುವುದಿಲ್ಲ. ನನಗೆ ಗೊತ್ತಿದೆ, ಆಚಾರ್ಯ ಚಾಣಕ್ಯರು ಎಲ್ಲಿಗೂ ಹೋಗಿಲ್ಲ. ಅವರಿಗೆ ಸಾಮ್ರಾಟರು ನನ್ನ ತಂದೆಯ ಬಗ್ಗೆ ಕೇಳುತ್ತಾರೆಂದು ಅನಿಸಿರಬೇಕು. ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅವರು ಈ ಉಪಾಯ ಮಾಡಿದ್ದಾರೆ. ಆದರೆ ನಾನು ಅವರನ್ನು ಹುಡುಕುತ್ತೇನೆ. ಅದಕ್ಕಾಗಿ ನಾನು ಭೂಮಿ ಆಕಾಶ ಒಂದು ಮಾಡಬೇಕಾಗಿ ಬಂದರೂ ಸರಿ.
ಇದು ಆಚಾರ್ಯ ಚಾಣಕ್ಯರದ್ದು. ಇದು ಇಲ್ಲಿಗೆ ಹೇಗೆ ಬಂತು? ನನಗೆ ಅನುಮಾನವೇ ಇಲ್ಲ. ಆಚಾರ್ಯ ಚಾಣಕ್ಯರು ನನಗೆ ಸೂಚನೆ ನೀಡದೆ ಪಾಟಲಿಪುತ್ರದಿಂದ ಹೊರಗೆ ಹೋಗುವುದೇ ಇಲ್ಲ. ನನಗೆ ಆಚಾರ್ಯರು ಸಾಮ್ರಾಟರಿಗೆ ಕಳಿಸಿದ ಪತ್ರ ಸಿಕ್ಕಿದೆ. ಇದರಲ್ಲಿ ಯಾವ ಗುಪ್ತ ಸಂದೇಶವೂ ಇಲ್ಲ. ಇದರ ಅರ್ಥ, ಈ ಪತ್ರ ಆಚಾರ್ಯ ಚಾಣಕ್ಯರು ಬರೆದಿದ್ದಲ್ಲ. ಎಲ್ಲ ಗೂಢಾಚಾರರನ್ನು ಎಚ್ಚರದಿಂದಿರಲು ಹೇಳಿ. ಏನಾದರೂ ಅನುಮಾನ ಬಂದರೆ ಕೂಡಲೇ ನನಗೆ ತಿಳಿಸಿ. ಈಗ ನಾನು ವರಹಮೀರನನ್ನು ಕಂಡುಬರುತ್ತೇನೆ. ಏಕೆಂದರೆ ಕೊನೆಯ ಸಲ ಆಚಾರ್ಯ ಚಾಣಕ್ಯರು ಅವನ ಜೊತೆಗೆ ಇದ್ದರು ಮತ್ತು ಬಹಳ ಆತಂಕದಿಂದ ಹೊರಗೆ ಹೊರಟಿದ್ದರು. ಬಹುಶಃ ಅಲ್ಲಿ ಏನಾದರೂ ತಿಳಿಯಬಹುದು. ಸಾಮ್ರಾಟ ಬಿಂದುಸಾರರು ತಮ್ಮನ್ನು ಕರೆಯುತ್ತಿದ್ದಾರೆ. ನಿನಗೆ ಉತ್ತರ ಕೊಡುವುದನ್ನು ತಪ್ಪಿಸಿಕೊಳ್ಳಲು ಆಚಾರ್ಯ ಚಾಣಕ್ಯರು ಎಲ್ಲೋ ಹೊರಟು ಹೋದರೆ ಇದು ಸಾಧ್ಯವಿಲ್ಲ. ಈ ಪಾಟಲಿಪುತ್ರದಲ್ಲಿ ಇಷ್ಟು ದಿನ ಇದ್ದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅಮ್ಮ. ಇಲ್ಲಿ ಯಾವುದೂ ಅಸಾಧ್ಯವಲ್ಲ. ಏನೋ ಮುಖ್ಯವಾದ ವಿಷಯ ಮಾತಾಡಲು ಹೊರಟಿದ್ದರು ಆಚಾರ್ಯರು ಸಾಮ್ರಾಟರ ಬಳಿಗೆ. ಮತ್ತೆ ದಿಢೀರನೆ ಅಂಥದ್ದೇನು ಕೆಲಸ ನೆನಪಾಯಿತು? ಅವರ ಭೇಟಿಯ ಅನಿವಾರ್ಯತೆಯನ್ನು ಬದಿಗೊತ್ತಿ ಹೊರಟು ಬಿಟ್ಟರು ಮತ್ತು ಪತ್ರ ಬರೆದು ಸಾಮ್ರಾಟರಿಗೆ ವಿಷಯ ತಿಳಿಸಿದರು. ಅವರು ತಾವೇ ಬಂದು ಸಾಮ್ರಾಟರಿಗೆ ಹೇಳಬಹುದಿತ್ತಲ್ಲ. ನನಗೆ ಇಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ. ಮತ್ತೊಬ್ಬ ವ್ಯಕ್ತಿಯ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುವುದು, ಅದನ್ನು ಅಳೆಯುವುದು ಅಷ್ಟು ಸುಲಭವಲ್ಲ. ಆಚಾರ್ಯ ಚಾಣಕ್ಯರು ಹೀಗೆ ಹೊರಟು ಹೋಗಿದ್ದು ಖಂಡಿತ ಏನೋ ಅಪಾಯವನ್ನು ಸೂಚಿಸುತ್ತಿದೆ. ಅದನ್ನು ಎದುರಿಸುವುದು ಅವರಿಗೆ ಈ ಹೊತ್ತು ಬಹಳ ಮುಖ್ಯವಾಗಿರಬೇಕು. ನಿನ್ನ ತಂದೆಯ ಬಗ್ಗೆ ಏನೂ ತಿಳಿಯದೇ ಇರುವಲ್ಲಿ ಯಾರದಾದರೂ ತಪ್ಪಿದ್ದರೆ ಅದು ಕೇವಲ ನನ್ನದು. ಒಂದು ಹೊಸ ಯಾತ್ರೆ ಆರಂಭವಾಗಲಿದೆ ಅಮ್ಮ. ನಾನು ಸಾಮ್ರಾಟರ ಪ್ರಸ್ತಾಪ ಒಪ್ಪಿಕೊಂಡಿದ್ದೇನೆ. ಇನ್ನು ಒಬ್ಬ ಯೋಗ್ಯ ಸೇನಾಧಿಪತಿಯಾಗುವ ತರಬೇತಿ ಇಂದಿನಿಂದ ಶುರುವಾಗಲಿದೆ. ನನಗೆ ನಿನ್ನ ಆಶೀರ್ವಾದ ಬೇಕು. ದೇವರು ನಿನಗೆ ಸದಾ ದಾರಿ ತೋರಿಸಲಿ. ನಾನು ನಿಮಗೆ ಹೇಳಲು ಮರೆತಿದ್ದೆ, ರಾಜಮಾತೆ ಹೆಲೆನಾ ನನಗೆ ರಾಜಕುಮಾರ ಜಸ್ಟಿನ್ ಮದುವೆಯಲ್ಲಿ ಭಾಗವಹಿಸಲು ಹೇಳಿದ್ದಾರೆ. ಆಶ್ಚರ್ಯವಾಯಿತು ತಾನೆ, ನನಗೂ ಆಗಿತ್ತು. ರೂಢಿಯಂತೆ ಒಂದು ಕಳಶ ನೀರು ನದಿಯಿಂದ ತುಂಬಿ ತರಬೇಕು ನಾನು ಮದುಮಗಳ ಸ್ನಾನಕ್ಕಾಗಿ. ಒಂದು ಕ್ಷಣ ನನಗೆ ರಾಜಮಾತೆ ಬದಲಾಗಿದ್ದಾರೆ ಎನಿಸಿಬಿಟ್ಟಿತ್ತು. ಆಮೇಲೆ ಅರ್ಥವಾಯಿತು. ಈ ಸೌಭಾಗ್ಯ ನನಗೆ ನೀಡಲು ಕಾರಣ ಅವರಿಗೆ ರಾಜಕುಟುಂಬದ ಹುಡುಗರಿಂದ ಕೆಲಸ ಮಾಡಿಸಲು ಇಷ್ಟವಿಲ್ಲದೇ ಇರುವುದು. ನೀನು ಎಚ್ಚರವಾಗಿರಬೇಕು ಅಶೋಕ. ನೀನು ಚಿಂತಿಸಬೇಡ ಅಮ್ಮ, ನಿನ್ನ ಆಶೀರ್ವಾದ ನನ್ನ ಜೊತೆ ಇದೆ. ರಾಜಮಾತೆ ಅಶೋಕನನ್ನು ಏಕೆ ಹುಡುಕಿಸುತ್ತಿದ್ದರು? ಅವರ ಯೋಜನೆ ಏನಿರಬಹುದು? ಹೀಗಿರುವಾಗ ಕೇವಲ ಆಚಾರ್ಯ ಚಾಣಕ್ಯರ ಸಹಾಯ ಕೇಳಬಹುದಿತ್ತು. ಅವರು ಇಲ್ಲದೇ ಇರುವಾಗ ನಾನು ನನ್ನ ಅನುಮಾನವನ್ನು ಯಾರ ಬಳಿ ಹೇಳಲಿ? ನಾನು ಇದನ್ನು ಮದುವೆಯ ದಿನ ತೊಡುತ್ತೇನೆ. ಬಹಳ ಸುಂದರವಾಗಿದೆ. ರಾಣಿ ನೂರ್ ಯಾಕೆ ಏನು ಮಾತಾಡುತ್ತಿಲ್ಲ? ನೀನು ಚಿಂತೆ ಏಕೆ ಮಾಡುತ್ತಿರುವೆ ರಾಣಿನೂರ್? ರಾಜಕುಮಾರ ಜಸ್ಟಿನ್ ರವರ ಮದುವೆಯಷ್ಟೇ ಆಗುತ್ತಿರುವುದು, ಯಾರು ಅವರನ್ನು ಕಿತ್ತುಕೊಂಡು ಹೋಗುತ್ತಿಲ್ಲ. ನನ್ನ ಉದ್ದೇಶ ರಾಜಕುಮಾರ ಸಿಯಾಮಕ್ನ ತರಬೇತಿಯ ಕುರಿತಾಗಿತ್ತು. ರಾಜಕುಮಾರ ಜಸ್ಟಿನ್ ಅವನಿಗೆ ಗುರು ತಾನೇ?
ಮದುವೆಯಾದ ನಂತರವೂ ಕಲಿಸುತ್ತಾರೆ. ಹೀಗಿರುವಾಗ ಇಷ್ಟು ಬೇಸರವೇಕೆ? ನೀವು ಏನು ತಿಳಿದಿದ್ದೀರೋ ಹಾಗೆ ಏನೂ ಇಲ್ಲ ಮಹಾರಾಣಿ ಚಾರುಮಿತ್ರ. ನನಗೆ ಸ್ವಲ್ಪ ಸುಸ್ತಾಗುತ್ತಿದೆ ಅಷ್ಟೇ. ವಟಸಾವಿತ್ರಿ ವ್ರತ ಮಾಡುತ್ತಿದ್ದೀರಾ ನೀವು, ಅದಕ್ಕೆ ಸುಸ್ತಾಗಿದೆ. ವಟಸಾವಿತ್ರಿ ವ್ರತ ಅಂದರೇನು? ಈ ವ್ರತವನ್ನು ಮದುವೆಯಾದ ಹೆಣ್ಣು ತನ್ನ ಗಂಡನ ಏಳಿಗೆ ಮತ್ತು ದೀರ್ಘಾಯುಸ್ಸಿಗಾಗಿ ಮಾಡುತ್ತಾಳೆ. ಈ ದಿನ ವಟವೃಕ್ಷದ ಪೂಜೆ ಮಾಡುತ್ತಾರೆ. ವಟವೃಕ್ಷದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂವರು ಇರುತ್ತಾರೆ. ಹಾಗಾದರೆ ನಾನು ಈ ವ್ರತ ಮಾಡಬಹುದೇ? ನಾನು ಮನಸ್ಸಿನಿಂದ ರಾಜಕುಮಾರ ಜಸ್ಟಿನ್ರನ್ನು ಪತಿಯಾಗಿ ಸ್ವೀಕರಿಸಿದ್ದೇನೆ, ಮತ್ತು ಮನಸ್ಸಿನಲ್ಲೇ ರಾಜಕುಮಾರ ಜಸ್ಟಿನ್ ಕೂಡ ನನ್ನನ್ನು ಪತ್ನಿಯಾಗಿ ಸ್ವೀಕರಿಸಿದ್ದಾರೆ. ವಿವಾಹ ಸಂಸ್ಕಾರ ಕೇವಲ ತೋರಿಕೆಗಾಗಿ ಅಷ್ಟೇ. ಯಾಕಿಲ್ಲ, ಮದುವೆಯಾದವರು ಮಾತ್ರ ವ್ರತ ಮಾಡಬೇಕೆಂದೇನಿಲ್ಲ, ಯಾವುದೇ ಹೆಣ್ಣು ಈ ವ್ರತ ಮಾಡಬಹುದು. ತನ್ನ ಪತಿಯ ದೀರ್ಘಾಯಸ್ಸು ಮತ್ತು ಉತ್ತಮ ಭವಿಷ್ಯಕ್ಕಾಗಿ, ಹಾಗೂ ಅಪಾಯ ಮತ್ತು ಕೆಟ್ಟ ದೃಷ್ಟಿಯಿಂದ ಕಾಪಾಡಿಕೊಳ್ಳಲು. ಹಾಗಾದರೆ ನಾನು ಈ ವ್ರತ ಖಂಡಿತ ಮಾಡುತ್ತೇನೆ. ಇಂದು ಮೊದಲ ಸಲ ವಟಸಾವಿತ್ರಿ ವ್ರತದ ದಿನ ನಾನು ತನ್ನ ಗಂಡನಿಗೆ ಇಷ್ಟು ಹತ್ತಿರವಿದ್ದೇನೆ. ಇಷ್ಟು ವರ್ಷಗಳ ಪ್ರಾರ್ಥನೆ ಫಲಿಸಿ ಇತರ ರಾಣಿಯರಂತೆ ನನಗೂ ಸಾಮ್ರಾಟರ ಆಶೀರ್ವಾದ ದೊರೆಯುವುದೇ? ಇಲ್ಲಿ ಬಾ ಅಗ್ನಿಶಿಖ, ನಿನಗಾಗಿ ಸೀರೆ ಆರಿಸೋಣ. ಪೂಜೆಯಲ್ಲಿ ಉಟ್ಟಿಕೊಳ್ಳಲು ಯಾವುದು ಬೇಕು ನಿನಗೆ? ಇದು ಎಂಥ ವಿಚಿತ್ರ ರಾಣಿನೂರ್! ಯಾವುದು ನನಗೆ ಸೇರಬೇಕೋ ಅದೇ ನಿಮಗೆ ಏಕೆ ಇಷ್ಟವಾಗುತ್ತದೆ? ನೀನು ತಪ್ಪಾಗಿ ಹೇಳುತ್ತಿರುವೆ ಅಗ್ನಿಶಿಖಾ. ಇದನ್ನು ಮೊದಲು ನಾನು ಆರಿಸಿದ್ದೆ. ಇದರ ಮೇಲೆ ಮೊದಲ ಅಧಿಕಾರವು ನನ್ನದೇ. ಕಸಿದುಕೊಳ್ಳುತ್ತಿರುವುದು ನೀನು. ರಾಣಿನೂರ್, ನೀನು ಮರೆತಿರುವೆ, ರೂಢಿಯ ಪ್ರಕಾರ ನೀನು ಅದೇ ಬಟ್ಟೆ ತೊಡಬೇಕು ಸಾಮ್ರಾಟರ ಜೊತೆ ಮದುವೆಯಾದಾಗ ತೊಟ್ಟಿದ್ದನ್ನು. ನಾನು ಆಚಾರ್ಯರನ್ನು ಸಾಮ್ರಾಟರ ಬಳಿ ಕರೆದೊಯ್ಯುವ ಮೊದಲೇ ಅವರು ಕಾಣೆಯಾದರು. ಹಾಗಾದರೆ ನಿನಗೆ ನಿನ್ನ ತಂದೆಗೆ ಸಂಬಂಧಿಸಿದ ವಿಷಯ ತಿಳಿಯುವುದು ಹೇಗೆ? ನಾನು ಅದನ್ನು ತಿಳಿದೇ ತೀರುತ್ತೇನೆ. ನನ್ನ ಹುಡುಕಾಟ ಯಾರನ್ನು ಅವಲಂಬಿಸಿಲ್ಲ. ಸಾಮ್ರಾಟರು ತುರ್ತು ಸಭೆ ಕರೆದಿದ್ದಾರೆ, ಆದರೆ ಏಕೆ ಅದು ಅವರ ಆದೇಶದಲ್ಲಿ ಸ್ಪಷ್ಟವಾಗಿರಲಿಲ್ಲ. ಮಗಧದ ಉನ್ನತ ಸೇನಾಧಿಕಾರಿಗಳನ್ನು ಕರೆಸಿದ್ದಾರೆ, ಅಂದ ಮೇಲೆ ಖಂಡಿತ ಏನೋ ಮುಖ್ಯ ಕಾರಣವಿರಬೇಕು. ಇದು ಮಗಧದ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಿಸಿದಲ್ಲ ತಾನೆ? ನನಗೆ ತಿಳಿದಂತೆ ಆಚಾರ್ಯ ಚಾಣಕ್ಯರು ಇದ್ದಕ್ಕಿದ್ದಂತೆ ಪಾಟಲಿಪುತ್ರದಿಂದ ಹೊರಗೆ ಹೋಗಿದ್ದಾರೆ. ಯಾರಿಗೂ ಅವರು ಎಲ್ಲಿ ಹೋಗಿದ್ದಾರೆ, ಯಾವಾಗ ಮರಳುತ್ತಾರೆ ಅನ್ನುವುದು ತಿಳಿದಿಲ್ಲ. ನಾನು ಒಂದು ವಿಶೇಷ ಘೋಷಣೆ ಮಾಡಲಿಕ್ಕಾಗಿ ಈ ತುರ್ತು ಸಭೆ ಕರೆದಿದ್ದೇನೆ. ಗ್ರೀಕ್ ಸೇನೆ ಕೆಲವು ಆಧುನಿಕ ಆಯುಧಗಳನ್ನು ನಿರ್ಮಿಸಿದೆ ಮತ್ತು ಸೆಲ್ಯೂಕಸ್ ನಿಕೇಟರ್ ಇಟ್ಟ ಪ್ರಸ್ತಾಪ ಸ್ವೀಕರಿಸಿ ನಾನು ಕೈಗೊಂಡ ತೀರ್ಮಾನದಂತೆ ಮಗಧದ ಉನ್ನತ ಸೇನಾಧಿಕಾರಿಗಳು ಆ ಶಸ್ತ್ರಾಸ್ತ್ರಗಳ ಬಳಕೆಯ ಬಗ್ಗೆ ತರಬೇತಿ ಪಡೆಯಲು ಗ್ರೀಕ್ ಸೇನೆಯ ಬಳಿ ಹೋಗುತ್ತಾರೆ. ನನ್ನ ಬಯಕೆಯಂತೆ ಮಗಧದ ಸೇನೆ ಯಾವುದೇ ತುರ್ತು ಪರಿಸ್ಥಿತಿ ಎದುರಿಸಲು ಸಜ್ಜಾಗಿರಬೇಕು. ಸಾಮ್ರಾಟ ಬಿಂದುಸಾರರಿಗೆ ಜಯವಾಗಲಿ! ಸಾಮ್ರಾಟ ಬಿಂದುಸಾರರಿಗೆ ಜಯವಾಗಲಿ! ಸಾಮ್ರಾಟರೇ, ಇಷ್ಟು ದೊಡ್ಡ ಸಂಖ್ಯೆಯ ಸೇನಾಧಿಕಾರಿಗಳನ್ನು ಒಂದೇ ಸಲ ತರಬೇತಿಗೆ ಕಳಿಸುವುದು ಮಗಧದ ಸುರಕ್ಷೆಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಹೌದು ಸಾಮ್ರಾಟರೇ, ನಾನು ಸೇನಾಪತಿ ಕುರಾಸನರ ಮಾತನ್ನು ಒಪ್ಪುತ್ತೇನೆ. ಹೌದು ಸಾಮ್ರಾಟರೇ, ಆಚಾರ್ಯ ಚಾಣಕ್ಯರು ಇದ್ದಿದ್ದರೆ ಅವರೂ ಇದನ್ನು ಒಪ್ಪುತ್ತಿರಲಿಲ್ಲ. ಆದರೆ ಇದನ್ನು ಒಪ್ಪದಿರಲು ಕಾರಣವೇನಿದೆ?
ಈ ತೀರ್ಮಾನ ಮಗಧವನ್ನು ಸಬಲಗೊಳಿಸುವ ದೃಷ್ಟಿಯಿಂದಲೇ ಮಾಡಲಾಗಿದೆ. ಇಂಥ ಅಭ್ಯಾಸಗಳಿಂದ ಗ್ರೀಕ್ ಸೇನೆಯೊಡನೆ ನಮ್ಮ ಸೇನೆಯ ಸಂಬಂಧ ಮತ್ತಷ್ಟು ಉತ್ತಮವಾಗುತ್ತದೆ. ಇನ್ನು ಸಾಮ್ರಾಟರೇ ತೀರ್ಮಾನ ಮಾಡಿದ್ದಾರೆ ಅಂದರೆ ಚೆನ್ನಾಗಿ ಯೋಚಿಸಿಯೇ ತೀರ್ಮಾನ ಮಾಡಿರುತ್ತಾರೆ. ಕ್ಷಮೆ ಇರಲಿ ಸಾಮ್ರಾಟರೆ, ಆದರೆ ನಾನು ಈ ತರಬೇತಿಗೆ ಹೋಗುವುದಿಲ್ಲ. ನಾನು ಇಲ್ಲೇ ಇರುತ್ತೇನೆ ನನ್ನ ಸೇನೆಯ ಜೊತೆ. ನಿಮಗೆ ಅಗತ್ಯವಿದೆ ಅನಿಸಿದರೆ ಉಳಿದ ಅಧಿಕಾರಿಗಳನ್ನು ಕಳಿಸಬಹುದು. ಇಂದಿಗೆ ಇಷ್ಟು ಸಾಕು. ಎಲ್ಲ ಉನ್ನತಾಧಿಕಾರಿಗಳು ಹೊರಡಬಹುದು. ಸೇನೆಯ ಉನ್ನತಾಧಿಕಾರಿಗಳು ಹೀಗೆ ಮಗಧದ ಹೊರಗೆ ಹೋಗುವುದು ನನಗೆ ಸರಿ ಅನಿಸುತ್ತಿಲ್ಲ. ಗ್ರೀಕ್ ಸೇನೆಯಿಂದ ತರಬೇತಿ, ಸೆಲ್ಯೂಕಸ್ ನಿಕೇಟರ್ನ ಪ್ರಸ್ತಾಪ, ಖಂಡಿತ ರಾಜಮಾತೆ ಹೆಲನಾಳ ಸಂಚು ಇದ್ದೇ ಇದೆ ಇದರಲ್ಲಿ. ಯೋಜನೆ ಸಫಲವಾಗಿದೆ. ಇನ್ನು ರಾಜ ಕುಟುಂಬದ ಮೇಲೆ ದಾಳಿ ನಡೆದಾಗ ಅವರನ್ನು ರಕ್ಷಣೆ ಮಾಡಲು ಸೇನೆಯ ಯಾವ ಉನ್ನತಾಧಿಕಾರಿಯೂ ಇಲ್ಲಿ ಇರುವುದಿಲ್ಲ. ಇನ್ನು ಮೌರ್ಯ ವಂಶದ ಕೆಟ್ಟ ದಿನಗಳು ಆರಂಭವಾದವು. ಸುಶೀಮ ಸಿಯಾಮಕ್, ಈಗಲೇ ಹೇಳಲು ಬರುವುದಿಲ್ಲ ಮಗಧದ ಉತ್ತರಾಧಿಕಾರಿ ಯಾರಾಗುತ್ತಾರೆ ಎಂಬುದು. ನಿಮ್ಮಿಬ್ಬರ ವಿಶೇಷ ತರಬೇತಿ ಇಂದು ಆರಂಭವಾಗುತ್ತದೆ. ಈ ಅತ್ಯಮೂಲ್ಯ ಅವಕಾಶವನ್ನು ಹಾಳು ಮಾಡಿಕೊಳ್ಳಬೇಡಿ. ಸುಶೀಮ, ನಾನು ನಿನ್ನ ತರಬೇತಿಗೆ ಅನುಮತಿ ಕೊಟ್ಟೆ ಅಂದ ಮಾತ್ರಕ್ಕೆ ಆಚಾರ್ಯರು ನೀಡಿದ ಶಿಕ್ಷೆ ಮುಗಿಯಿತು ಎಂದಲ್ಲ. ಆಚಾರ್ಯ ಚಾಣಕ್ಯರು ಕ್ಷಮೆ ನೀಡಿದ ನಂತರವಷ್ಟೇ ನೀನು ನಿನ್ನ ಅಪರಾಧದಿಂದ ಮುಕ್ತನಾಗುವುದು. ಅಶೋಕ, ಇಂದಿನಿಂದ ನಿನ್ನ ಸೇನಾಪತಿಯ ಪದವಿಯ ತರಬೇತಿ ಆರಂಭವಾಗುತ್ತದೆ. ನನಗೆ ನಿನ್ನ ಮೇಲೆ ನಿರೀಕ್ಷೆಯಿದೆ ಅಶೋಕ. ನೀನು ಮಗಧದ ಅತ್ಯುತ್ತಮ ಸೇನಾಪತಿಯಾಗಿ ಹೊರಹೊಮ್ಮುವೆ. ಖಂಡಿತ ಸಾಮ್ರಾಟರೇ, ನಾನು ನಿಮಗೆ ನಿರಾಶೆ ಮಾಡುವುದಿಲ್ಲ. ನೀವು ನನಗೆ ನಿಮ್ಮ ಆಶೀರ್ವಾದ ನೀಡಿ. ನನ್ನ ಆಶೀರ್ವಾದ ಸದಾ ನಿನ್ನ ಜೊತೆಗಿದೆ. ಆಚಾರ್ಯ ಆಕ್ರಮಕ, ನಾನು ನಿಮಗೆ ಶಸ್ತ್ರಾಸ್ತ್ರ ಪ್ರಯೋಗದಲ್ಲಿ ನಿಪುಣರಾಗಿ ಮಾಡುವ ಜವಾಬ್ದಾರಿ ವಹಿಸುತ್ತೇನೆ. ಅಪ್ಪಣೆ ಸಾಮ್ರಾಟರೆ. ರಾಧಾಗುಪ್ತ, ನೀವು ಆಚಾರ್ಯ ಚಾಣಕ್ಯರ ಶಿಷ್ಯರು. ಅವರು ರಚಿಸಿದ ಅರ್ಥಶಾಸ್ತ್ರವನ್ನು ಅರಿತಿದ್ದೀರಿ. ನೀವು ವರ್ಷಗಳಿಂದ ಮಗಧದ ಸೇವೆ ಮಾಡಿದ್ದೀರಿ. ನನ್ನ ಬಯಕೆಯಂತೆ ನೀವು ಮತ್ತೊಂದು ಮಹತ್ವದ ಜವಾಬ್ದಾರಿ ನಿರ್ವಹಿಸಬೇಕು. ಅಪ್ಪಣೆ ಸಾಮ್ರಾಟರೇ. ನನ್ನ ಬಯಕೆಯಂತೆ ನೀವು ಈ ಮೂವರನ್ನು ರಣನೀತಿ ಯುದ್ಧ ಕಲೆಗಳಲ್ಲಿ ನಿಪುಣರಾಗಿ ಮಾಡಿ. ಅಪ್ಪಣೆ ಕೊಡಿ ಸಾಮ್ರಾಟರೇ. ನಾನು ನಿಮ್ಮ ತೀರ್ಮಾನ ಸ್ವಾಗತಿಸುತ್ತೇನೆ ಸಾಮ್ರಾಟರೇ. ಮತ್ತು ನಾವೆಲ್ಲರೂ ಆಚಾರ್ಯ ರಾಧಾಗುಪ್ತರನ್ನು ಸ್ವಾಗತಿಸುತ್ತೇವೆ. ನಾನು ಸಾಮ್ರಾಟರಿಗೆ ಹೇಗೆ ಹೇಳಲಿ? ಇಷ್ಟು ದೊಡ್ಡ ಗೌರವ ಪಡೆದ ಸಂತೋಷಕ್ಕಿಂತ ಹೆಚ್ಚಾಗಿ ನಾನು ನನ್ನ ಗುರುವಿನ ಸುರಕ್ಷತೆಯ ಬಗ್ಗೆ ಆತಂಕ ಪಡುತ್ತಿದ್ದೇನೆ. ಆಚಾರ್ಯ ರಾಧಾಗುಪ್ತರು ಏನೋ ಚಿಂತೆಯಲ್ಲಿರುವಂತಿದೆ. ಖಂಡಿತ ಏನೋ ಸಮಸ್ಯೆಯಾಗಿದೆ. ಸೇವಿಕಾ, ನಿನ್ನ ಭಾವಿ ಪತಿಯ ಹೆಸರು ನೆನೆಯುತ್ತ ಆ ವಟವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುತ್ತ ಈ ಹಸಿ ದಾರವನ್ನು ಆ ಮರದ ಕಾಂಡಕ್ಕೆ ಸುತ್ತಬೇಕು. ಪೂಜೆ ಮುಗಿದ ಮೇಲೆ ನಾವೆಲ್ಲರೂ ಅರಮನೆಗೆ ಹೋಗುತ್ತೇವೆ. ಅಲ್ಲಿಗೆ ಹೋದ ನಂತರ ನಿನ್ನ ಪತಿಯ ಆಶೀರ್ವಾದ ಪಡೆದ ಮೇಲಷ್ಟೇ ನೀನು ನೀರು ಮತ್ತು ಆಹಾರ ಸೇವಿಸಬಹುದು. ಗಂಡನ ಆಶೀರ್ವಾದ ಸಿಗುವವರೆಗೂ ಈ ವ್ರತ ಪೂರ್ಣಗೊಳ್ಳುವುದಿಲ್ಲ. ಬಾ. ಗೊತ್ತಿಲ್ಲ, ಇಂದು ನನ್ನ ಅದೃಷ್ಟದಲ್ಲಿ
ಅವರ ಆಶೀರ್ವಾದ ಬರೆದಿದೆಯೋ ಇಲ್ಲವೋ. ನನ್ನ ಮಗನ ತಂದೆಗಾಗಿ ನಾನು ಅವರ ದೀರ್ಘಾಯಸ್ಸಿಗಾಗಿ ಪೂಜೆ ಮಾಡಿದ್ದೇನೆ. ನನ್ನ ಮಗನ ತಂದೆಯಾಗುವವರಿಗಾಗಿ ಸದ್ಯದಲ್ಲೇ. ಅದು ಎಂದಿಗೂ ಸಾಧ್ಯವಿಲ್ಲ. ಯಾರಿಗೆ ಗೊತ್ತು, ಈಗಾಗಲೇ ಆಗಿರಲೂಬಹುದು. ಆಚಾರ್ಯರೇ, ನನ್ನನ್ನು ಕ್ಷಮಿಸಿಬಿಡಿ. ನಿಮ್ಮ ಆಶೀರ್ವಾದವನ್ನೇ ಪಡೆಯದೆ ಒಂದು ಬಹಳ ಮುಖ್ಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಿದ್ದೇನೆ. ಆದರೆ ನನಗೆ ನಂಬಿಕೆ ಇದೆ, ನೀವು ಎಲ್ಲೇ ಇದ್ದರೂ ನಿಮ್ಮ ಆಶೀರ್ವಾದ ಸದಾ ನನ್ನ ಜೊತೆ ಇರುತ್ತದೆ. ಕಲ್ಯಾಣವಾಗಲಿ.